ಕಲಸುವ ಹಂಗೆ ಇರಲಿಲ್ಲ, ಎಲ್ಲರೂ ಉರ್ದುನೇ ಕಲಸಬೇಕಾಗಿತ್ತು ಅಂತದ್ದೊಂದು ಶರಾ ಬರೆದಿದ್ರು. ಆ ಸಂದರ್ಭದೊಳಗೆ ಕನ್ನಡ ಉಳಿಬೇಕಲ್ಲ ಈ ಬಾಲ ಒಂದು ಬೀದರ್ ನಾಡಿನೊಳಗೆ ಅಂತೇಳಿ ತಿಳ್ಕೊಂಡು ಬಾಲ್ಕಿ ಪಟ್ಟದ್ದೇವರು ಹೊರಗೆ ಉರ್ದು ಶಾಲೆ ಅಂತ ಬೋರ್ಡ್ ಹಾಕಿ ಒಳಗೆ ಮಠ ಕದ ಹಾಕ್ಕೊಂಡು ಎಲ್ಲ ಮಕ್ಕಳಿಗೆ ಕುಂದಿರಿಸ್ಕೊಂಡು ಕನ್ನಡ ಕಲಿಸ್ತಿದ್ರು ಅನ್ನೋದಾದರೆ, ಕನ್ನಡ ಶಾಲೆಯನ್ನು ಒಳಗೆ ಮಾಡ್ತಿದ್ರು ಅನ್ನೋದಾದರೆ, ಎಷ್ಟರ ಮಟ್ಟಿಗೆ ನಮ್ಮ ಸ್ವಾಮಿಗಳು ಕಷ್ಟಪಟ್ಟಾರ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಅನ್ನುವಂಥದ್ದು. ಎಲ್ಲ ಇಡೀ ನಾಡಿನುದ್ದಕ್ಕೂ ನೀವು ಯಾವುದೇ ನಾಡಿನ ಮೂಲೆ ಮೂಲೆಗೆ ಹೋಗ್ರಿ, ಈ ನಾಡಿನೊಳಗೆ ಇಲ್ಲಿ ಕಾವಿಧಾರಿಗಳ ಕೊಡುಗೆ ಬಹಳಷ್ಟು ಎದ್ದು ಕಾಣುತ್ತೆ ಅನ್ನುವಂಥದ್ದನ್ನು ನಾವೆಲ್ಲ ಗಮನಿಸಬೇಕು. ಈ ಕಾವಿಧಾರಿಗಳ ನಂತರದಲ್ಲಿ ಶಿಕ್ಷಣ ಸಂಸ್ಥೆಗಳು ಹುಟ್ಟುಕೊಳ್ಳಕತ್ತಿದ್ವು, ಆ ಕಾವಿಧಾರಿಗಳ ನಂತರದಲ್ಲಿ ಏನು ಶಿಕ್ಷಣ ಸಂಸ್ಥೆಗಳು ಹುಟ್ಟುಕೊಂಡವಲ್ಲ, ಅಲ್ಲಿ ಡೊನೇಷನ್ ಬಂತು, ಆ ಡೊನೇಷನ್ ಬಂದ ನಂತರದಲ್ಲಿ ಶಿಕ್ಷಣ ವ್ಯಾಪಾರೀಕರಣ ಆಗಿ ಹೋಯಿತೇ ಹೊರತಾಗಿ ಅದು ಶಿಕ್ಷಣ ದಾಸೋಹವಾಗಿ ಉಳಿಯಲಿಲ್ಲ ಅನ್ನುವಂಥದ್ದನ್ನು ನಾವು ನೀವೆಲ್ಲ ಗಮನಿಸಬೇಕು ಅನ್ನುವಂಥದ್ದು. ಕೆರೆಯ ನೀರನ್ನ ಕೆರೆಗೆ ಚೆಲ್ಲುವಂತಹ ಕೆಲಸ ನಮ್ಮ ಪೂಜ್ಯರು ಮಾಡಿದ್ರು ಅನ್ನುವಂಥದ್ದು. ಹಳ್ಳಿ ಹಳ್ಳಿಗೆ ಹೋಗಿ ಭಿಕ್ಷಾ ಬೇಡ್ಕೊಂಡು ಬರ್ತಿದ್ರು, ಬರೇ ಹಣ ಧಾನ್ಯಗಳನ್ನ ಅಷ್ಟೇ ಭಿಕ್ಷಾ ಬೇಡ್ಕೊಂಡು ಬರಲಿಲ್ಲ ಅವರು. ಹುಡುಗರನ್ನ ನಮ್ಮ ಶಾಲೆಗೆ ಕಳಿಸ್ರಿ ಅಂತೇಳಿ ಎರಡನ್ನೂ ಕೂಡ ಭಿಕ್ಷಾ ಬೇಡ್ಕೊಂಡು ಬರೋದು, ಮಕ್ಕಳನ್ನು ಮತ್ತು ಮಕ್ಕಳಿಗೆ ಆಹಾರವನ್ನು ಭಿಕ್ಷಾ ಬೇಡ್ಕೊಂಡು ಬಂದು ಸಂಸ್ಥೆಗಳನ್ನು ನಡೆಸುವಂತಹ ಪ್ರಯತ್ನ ಮಾಡಿದರೆ, ಈಗಿನ ಕಾಲಕ್ಕೆ ಏನಾಯಿತು ಅಂತಂದ್ರೆ, ಮೊದಲನೆಯದಾಗಿ ಸಂಸ್ಥೆಗಳನ್ನು ಕಟ್ಟೋದು, ಅದು ಸಿಕ್ಕಾಪಟ್ಟೆ ಹಣವನ್ನು ಹಾಕೋದು, ಆ ರೀತಿ ಆಗುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆ. ಸಿಕ್ಕಾಪಟ್ಟೆ ಡೊನೇಷನ್ ವಸೂಲಿ ಮಾಡಿ ಸಂಸ್ಥೆಗಳನ್ನು ನಡೆಸುವಂತಹ ದೊಡ್ಡ ದೊಡ್ಡ ಸಂಸ್ಥೆಗಳು ಈಗೂ ಕೂಡ ನಿರ್ಮಾಣ ಆಗಿದ್ದಾವೆ. ಇಲ್ಲಿ ಯಾವ ಸಂಸ್ಥೆಗಳು ಕೂಡ ಏನು ಹೊಸದಾಗಿ ಕಟ್ಟಲ್ಪಟ್ಟಿರುವಂತಹ ಸಂಸ್ಥೆಗಳದವಲ್ಲ, ಯಾವ ಕೂಡ ಒಂದು ಸಂಸ್ಥೆಯವರು ಕೂಡ ಬಡವರ ಕಡೆಗೆ ಗಮನ ಹರಿಸುವಂತಹ ಸಂಸ್ಥೆಗಳು ಕಾಣಲಾರ್ದಂಗೆ ಆಗಿ ಹೋಗ್ಬಿಟ್ಟು ಅನ್ನುವಂತಹದ್ದು. ಎಲ್ಲಿ ತನಕ ಸ್ವಾಮಿಗಳು ಶಿಕ್ಷಣವನ್ನು ಹಿಡ್ಕೊಂಡು ಕುಂತಿದ್ರೋ ಅಲ್ಲಿ ತನಕ ಶಿಕ್ಷಣ ಉಚಿತವಾಗಿತ್ತು, ಅದನ್ನು ಮರಿಬಾರದು ಅನ್ನುವಂತಹದ್ದು ನನ್ನ ವೈಯಕ್ತಿಕ ವಿಚಾರಗಳಲ್ಲಿ. ಇವತ್ತು ಸ್ವಾಮಿಗಳು ಅನಿವಾರ್ಯವಾಗಿ ಮತ್ತದನ್ನ ಡೊನೇಷನ್ ತಗೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗೈತಿ, ಆಗಿಲ್ಲ ಅಂತೇನಲ್ಲ. ಇವ್ರ ಹಣೆ ಬರ ಏನಾಯ್ತು ಅಂತಂದ್ರ, ಡೊನೇಷನ್ ತಗೊಳ್ಳಾರ್ದ ಶಾಲೆ ಕಟ್ಟಿದವ್ರು ಭಿಕ್ಷೆ ಕೂದ್ರು ನಿಮ್ಗೇನು ರಗಡ ಕಾಲೇಜು ಹೈಸ್ಕೂಲು ಅವರು ತಗೊಂಡು ಹೋಗ್ರಿ ಅದ್ರಾಗ ಮಾಡ್ಕೊ ಹೋಗ್ರಿ ನಿಮ್ಗೆ ಯಾಕೆ ಭಿಕ್ಷೆ ಕೊಡ್ಬೇಕು ಅನ್ನೋಂಥ ಭಕ್ತರು ಹುಟ್ಟಿದ್ರು. ಹಂಗಾಗಿ ಅನಿವಾರ್ಯವಾಗಿ ಇವರು ಕೂಡ ಒಂದಿಷ್ಟು ಅಲ್ಲೇ ಅಲ್ಲಲ್ಲೇ ಮತ್ತಿಷ್ಟು ಕೊಟ್ಟು ಅದನ್ನು ಬರೆಸ್ರಪ್ಪ ನಿಮ್ಮ ಮಕ್ಕಳನ್ನ ಹಚ್ಚರಪ್ಪ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅನ್ನುವಂಥದ್ದು. ನಮ್ಮ ದೇಶದಲ್ಲಿ ಶಿಕ್ಷಣವನ್ನು ಬಹಳ ಚಂದ ಹಂಚಲ್ಪಡುವಂಥದ್ದಾಗಿತ್ತು, ಇವತ್ತು ಅದನ್ನು ಮಾರುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಆದರೂ ಇದೇನು ಸರಿಯಾದ ಕ್ರಮ ಅಲ್ಲ ನೋಡ್ರಿ. ನೀವು ಈಗೆಲ್ಲರೂ ಕುಂತಿರಂತಂದ್ರೆ ಈ ವಿದ್ಯಾಸಂಸ್ಥೆಯ ಒಂದು ಉದ್ಕಾರ ಸ್ಮರಣೆಯಲ್ಲಿ ಕುಂತೀರಿ. ಇವ್ರು ಹೇಳ್ತಿರ್ತಾರೆ ಒಡೆಯರ್ ಸರ್ ಅಂತ ಇಲ್ಲಿ ನನ್ನ ಎದುರಿಗೆ ಕುಂತಾರಲ್ಲ ಅವ್ರು, ರಿಟೈರ್ಡ್ ಟೀಚರ್ ಅವರು, ಅವ್ರು ನನ್ನ ಕೂಡ ಬಹಳ ಸಂಪರ್ಕದಾಗ ಅದಾರ. ಒಡೆಯರ್ ಸರ್ ಮಾತಿಗೆ ನಾನೇನಾದರೂ ಇವತ್ತು ಅಣ್ಣ ಉಂತೀನಿ ಅಂತಂದ್ರೆ ಅದು ಹಾಲ್ಕೇರಿ ಅಜ್ಜನ ಆಶೀರ್ವಾದ, ನಾನೇನಾದರೂ ಒಂದು ಮನೆ ಕಟ್ಕೊಂಡಿನಿ ಅಂದರೆ ಹಾಲ್ಕೇರಿ ಅಜ್ಜನ ಆಶೀರ್ವಾದ, ನನಗೇನಾದರೂ ಒಂದಿಷ್ಟು ವಿದ್ಯೆ ಸಿಕ್ಕಿದೆ ಅಂತಂದ್ರೆ ಅದು ಹಾಲ್ಕೇರಿ ಅಜ್ಜನ ಆಶೀರ್ವಾದ. ಒಂದು ಎಕ್ಸಾಂಪಲ್ ಹೇಳಕತ್ತೀನಿ, ನಾನು ಎಲ್ಲಿಗೆ ಸಾಕ್ಷಿ ಕುಂತಿರುವಂಥ ಒಂದು ವ್ಯಕ್ತಿ, ಹಿಂಗೆಲ್ಲರೂ ತಾವದಿರಿ. ಆದರೆ ಈ ಒಂದು ಉಪಕಾರ ಸ್ಮರಣೆ ಅನ್ನುವಂಥದ್ದು ಏನಾಯ್ತಲ್ಲ, ಈಗಿನ ಮಕ್ಕಳ ಹತ್ರ ಬರ್ತಾ ಇಲ್ಲ, ನಾನು ಆ ಕಾಲೇಜ್ನಾಗ ಓದೀನಿ, ನನ್ನ ಈ ಕೈ ಕಾಲೇಜ್ನಾಗ ಓದೀನಿ, ನನಗೆ ಅವರಿಂದ ಇಷ್ಟೆಲ್ಲ ಆಗೈತೆ ಅನ್ನಂಗಿಲ್ಲ, ನಾನು ರೊಕ್ಕ ಕೊಟ್ಟಿನಿ ಮುಂದೆ ಬಂದಿನಿ ಅನ್ನುವಂಥ ಮಕ್ಕಳು ಹುಟ್ಕೊಂಡ್ರಿ. ಯಾಕಂದ್ರೆ ರೊಕ್ಕ ಕೊಟ್ಟಿರ್ತಾರೆ ಓದಿ ಬಂದಿರ್ತಾರೆ. ಎಷ್ಟರ ಮಟ್ಟಿಗೆ ಕೆಟ್ಟು ಹೋಯ್ತಲ್ಲ ನಮ್ಮ ವ್ಯವಸ್ಥೆ ಅನ್ನುವಂಥ ನೋವು ಕೂಡ ಒಂದು ಕಡೆಗೆ ಹೇಳಿ. ನಿಮಗೆ ಕಾಲೇಜ್ ಲೆಕ್ಚರ್ಗಳ ಬಗ್ಗೆ ಗೌರವ ಭಾವನೆ ಐತೆ, ಈಗ ನಿಮ್ಗೇನು ಹಿರಿಯರಿಗಿತ್ತಲ್ಲ ನಿಮ್ಮ ಮಾಸ್ತರ್ಗಳ ಬಗ್ಗೆ, ನನಗೂ ಕೂಡ ಇದೆ. ನಾನು ಶಿವಯೋಗ ಮಂದಿರದಲ್ಲಿ ನನಗೆ ಕನ್ನಡ ಶಾಲೆಯ ಪಾಠವನ್ನು ಹೇಳಿಕೊಟ್ಟಿರುವಂಥ ಒಬ್ಬ ಶಿಕ್ಷಕರ ತುಲಾಭಾರವನ್ನು ಮಾಡಿದೆ. ನನ್ನ ಮಠಕ್ಕೆ ಕರೆಸಿ ಅವ್ರನ್ನ ತಕ್ಕಡೆ ಕುಂದಿರಿಸಿ ತುಲಾಭಾರ ಮಾಡಿ. ಯಾಕಂತಂದ್ರೆ ಅವ್ರು ಒಂದು ರೂಪಾಯಿ ತಗೊಂಡು ಪಾಠ ಮಾಡಿದವರಲ್ಲ, ನಮ್ಮನ್ನು ಹೊಡೆದು ಪಡೆದು ಬುದ್ಧಿವಾದ ಹೇಳಿ ತಮ್ಮ ಒಂದು 10 ರೂಪಾಯಿ ಕೊಟ್ಟು ನಮ್ಗೆ ಒಂದು ನೋಟ್ ಬುಕ್ ತರಿಸಿ ಕೊಟ್ಟಿರ್ತಕ್ಕಂಥವ್ರಾಗಿದ್ರು. ಶಿಕ್ಷಕರು ಎಷ್ಟು ಚಲೋ ಇದ್ರು ಆಗಿನ ಕಾಲದವ್ರು ಅಂತಂದ್ರೆ, ತಮ್ಮ ಪಗಾರವನ್ನು ಮಕ್ಕಳಿಗೆ ಹಂಚಿಬಿಡುವಂತಹ ಶಿಕ್ಷಕರನ್ನ ನಾವು ನೋಡಿದೀವಿ. ನಾವು ಸಣ್ಣ ಹುಡುಗರಿದ್ದಾಗ ಕನ್ನಡ ಶಾಲೆಯ ಶಿಕ್ಷಕರ ದೋತ್ರ ಮತ್ತು ಅಂಗಿಯನ್ನು ನಾವೇ ತೊಳ್ಕೊಂಡು ಬರ್ತಿದ್ವಿ, ಹೌದಲ್ಲ? ಗುರು ಶಿಷ್ಯರ ಸಂಬಂಧ ಅನ್ನುವಂಥದ್ದು ಹಾಳಾಗಿ ಹೋಗಿಬಿಡ್ತು, ಶಿಕ್ಷಣದ ಪಾವಿತ್ರ್ಯತೆ ಅನ್ನುವಂಥದ್ದು ಹಾಳಾಗಿ ಹೋಗಿಬಿಡ್ತು, ಹಣವೇ ಪ್ರಧಾನ ಅನ್ನುವಂಥ ಒಂದು ವ್ಯವಸ್ಥೆ ಈ ನಾಡಿನೊಳಗೆ ನಿರ್ಮಾಣ ಆಯಿತು. ಹೀಗಾಗಿ ಬಹಳಷ್ಟು ಶಿಕ್ಷಣ ಸಂಸ್ಥೆಗಳು ಏನಾಗಿದೆ ಅಂತಂದ್ರೆ, ಗೌರವವನ್ನು ಕಳೆದುಕೊಳ್ಳುವಂತಹ ಸ್ಥಾನಗಳು ಆಗ್ತಾ ಇದ್ದಾವೆ. ಆದರೆ ನಮ್ಮ ಹಾಲ್ಕೇರಿಯ ಈ ಅನ್ನದಾನೇಶ್ವರ ವಿದ್ಯಾಪ್ರಸಾರ ಸಮಿತಿ ಏನೈತಲ್ಲ, ಇನ್ನೂ ಕೂಡ ಹೃದಯ ಸಾಕ್ಷಿಯಾಗಿ ಹೇಳ್ತೀನಿ, ಆ ಸಾಲಿನೊಳಗೆ ನಿಂತಿಲ್ಲ ಇದು, ಇನ್ನೂ ತನ್ನ ಹಳೆಯ ಪರಂಪರೆಯನ್ನೇ ಉಳಿಸಿಕೊಂಡು ಹೋಗೈತಲ್ಲ, ಇದು ಬಹಳ ಮೆಚ್ಚಬೇಕಾಗಿರುವಂತಹ ಒಂದು ವಿಚಾರ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಅಭಿಮಾನದಿಂದ ನಾನು ಹೇಳ್ಕೊಳ್ಳಿಕ್ಕೆ ಇಚ್ಛಾ ಪಡ್ತಾ, ತಾವೆಲ್ಲ ಒಂದೇನಪ್ಪ ಅಂತಂದ್ರೆ, ಏನು ನಮ್ಮ ನಾಡಿನೊಳಗೆ ಸ್ವಾಮಿಗಳು ಮಾಡಿದ್ರು ಅನ್ನುವಂಥದ್ದನ್ನು ಗಮನಿಸ್ಬೇಕು.
ಎಷ್ಟು ಮಕ್ಕಳನ್ನ ಪ್ರೀತಿ ಮಾಡ್ತಿದ್ರು ಸ್ವಾಮಿಗಳು ಅಂದ್ರೆ, ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳು ಒಂದು ಘಟನೆ ನಡೀತೈತಿ. ಒಂದು ಸಾರಿ ಹುಡುಗರೆಲ್ಲ ಊಟಕ್ಕೆ ಕುಂತಿರ್ತಾವ, ವಿದ್ಯಾರ್ಥಿಗಳೆಲ್ಲ ಅಲ್ಲಿ ಹೋಗ್ತಾರ, ಅವರು ಊಟಕ್ಕೆ ಕುಂತಾವ ಮಕ್ಕಳು ನೋಡುವಂತಡಿ ಹೆಂಗ್ ಉಣ್ಣಕತ್ತಾರ ಅಂತ ಹೋದ್ರೆ ಪರೀಕ್ಷೆ ಮಾಡ್ತಾರ, ಪ್ರತಿಯೊಂದು ತಾಟನ್ನು ಕೂಡ ಪರೀಕ್ಷೆ ಮಾಡ್ತಾರ. ಅಣ್ಣ ಕುದ್ದತೆ ಇಲ್ಲ, ಪಲ್ಯ ಚಲೋ ಆಗೈತೆ ಇಲ್ಲ, ತಾಯಿನು ಕೂಡ ಪರೀಕ್ಷೆ ಮಾಡ್ತಾಳೆ ಇಲ್ಲೋ ಗೊತ್ತಿಲ್ಲ. ಅವ್ರು ಹಿಂಗೆ ಕುತ್ಕೊಂಡು ಪರೀಕ್ಷೆ ಮಾಡುವಾಗ ಯಾಕ್ರಪ್ಪ ತುಪ್ಪನ ಇಲ್ಲಲ್ಲ, ತುಪ್ಪ ಕಾಣುವಂತಲ್ಲ ಊಟದೊಳಗೆ ಅಂತ ಕೇಳ್ತಾರೆ. ನಿಮಗೆ ನಿಡೆ ಇಲ್ಲ ಜರ ಅಂತ ಹುಡುಗರು ಅಂತ ಅವ್ಕೆ ಗೊತ್ತಿರುತ್ತೆ, ನಮ್ಗೆ ನಿಡೆ ಇಲ್ಲ ಜರ ಅಂತೇಳಿ ಅಂದು ಕೂಡ್ಲೇ ಅವಾಗ ಕಾರ್ಕೊಂಡ್ರನ್ನ ಕರೆಸ್ತಾರ. ಅವರು ಕಾರ್ಕೊಂಡ್ರನ್ನ ಕರೆಸಿ ಏನ್ರಪ್ಪ ಮಕ್ಕಳಿಗೆ ತುಪ್ಪನ ನೀಡಿಲ್ಲಲ್ಲ, ನಾ ಹೇಳೋದು ಹಾಸ್ಟೆಲ್ ಹುಡುಗರಿಗೆ ತುಪ್ಪ ನೀಡಿಸ್ತಿದ್ರು, ತುಪ್ಪನ ನಿಡೆ ಇಲ್ಲ ಅಂತ ಅಂದ ಕೂಡ್ಲೇ ಅವಾಗ ತುಪ್ಪ ಖಾಲಿ ಆಗಿರ್ತಿರ್ಬುದ್ದಿ, ನಾವು ನೀಡಿಲ್ಲ, ತುಪ್ಪ ತರಿಸ್ಬೋದಾಗಿತ್ತಲ್ಲಪ್ಪ ನಾಳೆ ಖಾಲಿ ಆಗಿತ್ತಂದ್ರೆ ಇವತ್ತು ತರಿಸಿಡ್ಬೋದಾಗಿತ್ತಲ್ಲ, ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ತರಿಸ್ಬೋದಾಗಿತ್ತಲ್ಲ, ಏನು ತೊಂದರೆ ಇತ್ತು ಅಂತ ಹೇಳಿದ್ರೆ ಅವಾಗ ಅವ ತಲೆ ತಗ್ಗಿಸಿಕೊಂಡು ನಿಂದಿರ್ತಾನೆ ಕಾರ್ಕುಣ. ಅವಾಗ ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳು ಏನು ಮಾಡ್ತಾರೆ ಗೊತ್ತಾ, ಐದು ಸುತ್ತು ಅಲ್ಲಿ ಪ್ರದಕ್ಷಿಣೆ ಹಾಕಿ ನಮ್ಮೆಲ್ಲರೂ ಕ್ಷಮ ಮಾಡ್ರಿ ಅಂತ ಮಕ್ಕಳಿಗೆ ಅವ್ರು ಕ್ಷಮ ಕೇಳ್ತಾರಂದ್ರೆ ನಾವು ವಿಚಾರ ಮಾಡ್ಬೇಕು, ಈ ನಾಡಿನೊಳಗೆ ಸ್ವಾಮಿಗಳು ಎಂತಹ ಕೆಲಸ ಮಾಡಿದ್ರು ಅನ್ನುವಂಥದ್ದು. ನನಗೆ ನೋವು ಯಾಕೆ ಅನಿಸುತ್ತೆ ಅಂತಂದ್ರೆ, ದುಃಖ ಯಾಕೆ ಅನಿಸ್ತು ಅಂತಂದ್ರೆ, ಎಷ್ಟು ಕಳಕಳಿ ಇತ್ತಲ್ಲ ಮಕ್ಕಳ ಬಗ್ಗೆ ಶಿಕ್ಷಣದ ಬಗ್ಗೆ ಅನ್ನುವಂತಹ ಭಾವನೆ. ಇವನ್ನೆಲ್ಲ ಓದ್ತಾ ಇರ್ಬೇಕಾದ್ರೆ ರೋಮಾಂಚನ ಆಗುತ್ತೆ, ಕಂಠ ತುಂಬಿ ಬರುತ್ತೆ, ಹೇಳುವಾಗ ಕೂಡ ಹಂಗೆ ಆಗುತ್ತೆ ಅನ್ನುವಂಥದ್ದು. ಈ ರೀತಿ ನಮ್ಮ ಸ್ವಾಮಿಗಳೆಲ್ಲ ಬಹಳಷ್ಟು ದೊಡ್ಡ ಪ್ರಮಾಣ ಕೆಲಸಗಳನ್ನ ಮಾಡಿದರು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಿ, ಈಗಿರುವ ಪರಮ ಪೂಜ್ಯರಿ ನಗರ್ಲ ನಮ್ಮ ಹಾಲ್ಕೇರಿ ಅಜ್ಜವರು ಬಹಳ ದೊಡ್ಡ ಉದಾರಿ ಸ್ವಾಮಿಗಳು, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ. ನಿಮಗೊಂದು ಸತ್ಯ ಹೇಳ್ತೀನಿ, ಈ ನಾಡಿನೊಳಗೆ ಇವತ್ತಿನ ಪರಿಸ್ಥಿತಿ ಒಳಗೆ ಏನಾದರೂ ಒಬ್ಬ ದಾಸೋಹ ಪ್ರಿಯ ಸ್ವಾಮಿಗಳಿದಾರಂದ್ರೆ ಅದು ಕೇವಲ ಹಾಲ್ಕೇರಿ ಅಜ್ಜವರು ಪ್ರಥಮ ಸ್ಥಾನದಲ್ಲಿ ನಿಲ್ತಾರೆ ಅನ್ನುವಂಥದ್ದನ್ನು ನಾನು ಬಹಳ ಹೃದಯ ತುಂಬಿ ಹೇಳ್ತೀನಿ. ಗದಗಿನೊಳಗೆ 2 ವರ್ಷದ ಹಿಂದೆ ದೊಡ್ಡ ಸಮಾವೇಶ ಮಾಡಿದರೆ ಆ ಸಮಾವೇಶದೊಳಗೆ ಒಂದು ಜವಾಬ್ದಾರಿ ತಗೋಬೇಕು ಅಂತ, ನೀವು ಯಾರು ಏನಾದ್ರು ಜವಾಬ್ದಾರಿ ತಗೋಪ್ಪ, ದಾಸೋಹ ಜವಾಬ್ದಾರಿ ನಮಗೆ ಕೊಟ್ಬಿಡ್ರಿ, ನಮ್ಮ ಹಾಲ್ಕೇರಿ ಭಕ್ತರದಾರ ಅವರೆಲ್ಲರಿಗೂ ಎಷ್ಟು ಬೇಕು ಅಷ್ಟು ನೀಡ್ತಾರೆ ಅಂತೇಳಿ ಜವಾಬ್ದಾರಿ ತೆಗೆದುಕೊಂಡ್ರು. ಅಲ್ಲಿ ಬಂದಿರುವಂತಹ 300,000 ಜನ ಏನು ಮಾಡಿದ್ರು ಅಂದ್ರೆ ಬರೀ ಊಟ ನೆನೆಸಿಕೊಂತ ಹೋದ್ರು. ಅಂತಹ ಒಂದು ಹೆಸರಿಗೆ ತಕ್ಕಂಗೆ ಏನಾದರೂ ಒಂದು ಸೇವೆ ನಡೀತಿತ್ತು ಅಂದರೆ ಅದು ಕೇವಲ ಹಾಲ್ಕೇರಿ ಮಠದಿಂದ ನಡೀತಿತ್ತು ಅನ್ನುವಂಥದ್ದನ್ನು ನಾವು ಒಪ್ಪಿಕೊಳ್ಳಬೇಕು ಅನ್ನುವಂಥದ್ದು. 84 ವರ್ಷದಲ್ಲಿ ಪರಮ ಪೂಜ್ಯರು ಎಷ್ಟು ವಿಶ್ರಾಂತಿ ಇರಲಾರ್ದಂಗೆ ಕೆಲಸ ಮಾಡ್ತಾರಂತಂದ್ರೆ ಬಹಳಷ್ಟು ನನಗೆ ಆಶ್ಚರ್ಯ ಅನಿಸ್ತಿರ್ತೈತಿ, ರೋಮಾಂಚನ ಅನಿಸ್ತಿರ್ತೈತಿ ಅನ್ನುವಂಥದ್ದು. ನನಗೆ ಸರ್ ಪ್ರಾರ್ಥನೆ ಮಾಡಕತ್ತಿದ್ರು, 100 ವರ್ಷ ಅವ್ರು ಬದುಕಬೇಕು, ಶತಾಯುಷಿಗಳಾಗಬೇಕು ಅಂಥೇಳಿ. ನಾವು ಒಟ್ಟಾರೆ ಅದನ್ನು ಜೀರೋಕ್ಕೆ ನಿಲ್ಲಿಸೋದು ಬೇಡ, ಆ ನಮ್ಮೇನು ಸಿದ್ಧಗಂಗಾ ಅಜ್ಜಾರು ಬದುಕಿರಲ್ಲ ಅದನ್ನು ದಾಟಿ ನಮ್ಮ ಅಜ್ಜಾರು ಹೋಗಬೇಕು ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆಯನ್ನು ನಾವು ನೀವೆಲ್ಲ ಇಟ್ಕೊಳ್ಬೇಕು ಅನ್ನುವಂಥದ್ದು. ಕಾರಣ ಏನು ಅಂತಂದ್ರೆ ಈಗಿನ ಸ್ವಾಮಿಗಳು, ಬಹುಸಂಖ್ಯಾತ ಸ್ವಾಮಿಗಳು ಈ ರೀತಿ ಆಚಾರ ವಿಚಾರ ಪೂಜೆ ತಪಸ್ಸು ತಮ್ಮ ಸ್ವಾಮಿತ್ವವನ್ನು ಕಾಪಾಡಿಕೊಂಡು ಹೋಗ್ತಕ್ಕಂಥವ್ರು ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಒಪ್ಪಿಕೊಳ್ಳಬೇಕಾಗಿದೆ ಅನ್ನುವಂಥದ್ದು. ಅಜ್ಜ ಅವರಿಗೆ ಶಿಕ್ಷಣ ಬೆಳೆಸಬೇಕು, ದಾಸೋಹದ ಸಂಸ್ಕೃತಿಯನ್ನು ಬೆಳೆಸಬೇಕು, ಮಠಗಳನ್ನು ಉಳಿಸಬೇಕು ಬೆಳೆಸಬೇಕು ಅನ್ನುವಂತಹ ಒಂದು ಬಹುದೊಡ್ಡ ಕಲ್ಪನೆ ಪರಮ ಪೂಜ್ಯರದಾಗಿರೋದ್ರಿಂದ ಅವರ ಹುಟ್ಟು ಹಬ್ಬವನ್ನು ತಾವು ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ನನಗಂತೂ ಬಹಳಷ್ಟು ಖುಷಿ ಅನ್ನಿಸ್ತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಹಗಲು ರಾತ್ರಿ ಅನ್ನಲಾರ್ದಂಗೆ ಅವರು ದುಡಿದ್ರು. ನಾನು ಮೊದಲಿಗೆ ಒಂದು ವಚನ ಹೇಳಿದೆ, ಲೇಸೆನಿಸಿಕೊಂಡು 5 ದಿನ 4 ದಿನ ಹಿಂಗೊಂದು ವಚನ ಹೇಳಿದ್ನಲ್ಲ, ಒಂದು ಕ್ಷಣ ಬದುಕಿದರೆ ಸಾಕು ಅಂತ ಬಸವಣ್ಣ ಅವ್ರು ಹೇಳಿದ್ರಲ್ಲ, 84 ವರ್ಷ ಲೇಸೆನಿಸಿಕೊಂಡು ಬದುಕಿರ್ತಕ್ಕಂಥ ಒಬ್ಬ ಸ್ವಾಮಿಗಳು ಹುಟ್ಟಹಬ್ಬ ನಾವು ಮಾಡ್ತೀವಿ ಅಂದರೆ ನಾವೇ ಧನ್ಯವಂತರು ಪುಣ್ಯವಂತರು ಅನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕು ಅನ್ನುವಂಥದ್ದು. ಅವ್ರಿಗೆ ಎಷ್ಟು ನಿಜವಾದ ವಿರಕ್ತಿ ಇದೆ ನೋಡಿ, ನಾನು ಹುಟ್ಟಲ್ಲ ತಗೊಂಡು ಏನು ಮಾಡ್ತಿರೋ, ಆ ನಾಡಿನೊಳಗೆ ಯಾರು ಕೊರೋನಾ ವೈರಸ್ಸಿನ ವಿರುದ್ಧ ಹೋರಾಟ ಮಾಡ್ಯಾರಲ್ಲ ಅವರಿಗೆ ಸನ್ಮಾನ ಮಾಡಿರಿ, ಅದು ನನ್ನ ಹುಟ್ಟಹಬ್ಬ ಆಗುತ್ತೆ ಅನ್ನೋದಕ್ಕಾದರೆ ಅವರಲ್ಲಿ ಎಷ್ಟು ಆ ಸೇವಾ ಮಾಡೋರ ಬಗ್ಗೆ ಕಳಕಳಿ ಇದೆ ಕಣಿಕರ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು ಅನ್ನುವಂಥದ್ದು. ಎಷ್ಟು ಜನರಿಗೆ ಸನ್ಮಾನ ಮಾಡ್ತಿರಲ್ಲ ಅಷ್ಟು ಅವರಿಗೆ ಖುಷಿಯಾಗುತ್ತೆ, ಎಷ್ಟು ಜನರನ್ನು ಪ್ರೀತಿಸ್ತಿರಲ್ಲ ಅಷ್ಟು ಅವರಿಗೆ ಖುಷಿಯಾಗುತ್ತೆ ಅನ್ನುವಂಥದ್ದು. ಈ ರೋಗಗಳು ಬಹಳಷ್ಟು ಬಂದವು ಅನ್ನುವಂಥದ್ದು, ಈ ನಾಡಿಗೆ ಬಹಳಷ್ಟು ರೋಗಗಳು ಬರ್ತಾ ಇದ್ದಾವೆ, ಏನೇನೋ ಹೊಸ ಹೊಸ ರೋಗಗಳು ಹುಟ್ಟುಕೊಳ್ತಾ ಇದ್ದಾವೆ. ಅದಕ್ಕೆ ಕಾರಣ ಮನುಷ್ಯನ ಅತಿಯಾದ ಬುದ್ಧಿ ಮತ್ತು ಸ್ವೇಚ್ಛಾಚಾರ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಸಾಧ್ಯವಾದ ಮಟ್ಟಿಗೆ ನಮ್ಮ ಹಳೆ ಸಂಸ್ಕೃತಿ ಎಲ್ಲಿ ತನಕ ಹೊರಗೆ ಬರಂಗಿಲ್ಲ ಅಲ್ಲಿ ತನಕ ಈ ರೋಗಗಳ ಹಾವಳಿ ಹೆಚ್ಚಾಗಿರ್ತದೆ ಈ ನಾಡಿನೊಳಗೆ ಅನ್ನುವಂತಹ ಭಾವನೆ ನಂದು.
ನಾ ಎಷ್ಟೋ ಟಿವಿಗಳಿಗೆ ಪೇಪರ್ಗಳಿಗೆ ಹೇಳಿಕೆ ಕೊಟ್ಟೆ. ಈಗ ನೋಡಿ, ನಾವು ಮಾಸ್ಕ್ ಹಾಕುವಂತದ್ದು ಒಂದು ಪದ್ಧತಿ ಬಂತು. ಸ್ವಾಮೀಜಿಯವರು ಮಾಸ್ಕ್ ಹಾಕೊಂಡು ಕುಂತಿದ್ದಾರೆ. ಈ ನಮ್ಮ ಹಿರಿಯರಿಗೆ ಗೊತ್ತು, ಇವರಿಗೆಲ್ಲ ಹಿರಿಯರಿಗೆ ಗೊತ್ತು, ಅಷ್ಟರಿಗೆ ಹಿರಿಯರಿಗೆ ಗೊತ್ತು. ಎಲ್ಲೂ ಕೂಡ ಒಬ್ಬ ಶಿಕ್ಷಕನ ಜೋಡಿ ಮಾತಾಡಬೇಕಾದ್ರೆ, ಒಬ್ಬ ಪೂಜ್ಯರ ಜೋಡಿ ಮಾತಾಡಬೇಕಾದ್ರೆ ಯಾರೂ ನೇರವಾಗಿ ಮಾತಾಡ್ತಿದ್ದಿಲ್ಲ. ಹೆಗಲ ಮೇಲೆ ಯಾವಾಗಲೂ ಒಂದು ಸೆಲ್ಲೆನೋ ವಸ್ತ್ರನೋ ಇರ್ತಿತ್ತು. ಅದನ್ನ ಹಿಂಗೆ ಬಾಯಿಗೆ ಹಾಕ್ಕೊಂಡು ಮಾತಾಡುವಂತಹ ಒಂದು ಸಂಸ್ಕೃತಿ ನಮ್ಮ ನಾಡಿನೊಳಗಿತ್ತು. ನಾವು ಇದು ನಾ ಹೇಳತಕ್ಕ ಹೊಸದೇನಲ್ಲ. ಇದು ಒಬ್ಬರ ಉಸಿರು, ಒಬ್ಬರ ಒಂದು ಬಾಯಿಯೊಳಗಿಂದ ಯಾವುದೇ ಒಂದು ಮುಂದಿನವರಿಗೆ ಅದು ಸೋಂಕು ಆಗಬಾರ್ದು ಅನ್ನೋದಕ್ಕೆ ಅಷ್ಟು ಸೂಕ್ಷ್ಮ ವ್ಯವಹಾರ. ಆಮೇಲೆ ಆ ಬಾಯಿಗೆ ಬಟ್ಟೆ ಹಿಡಿದು ಮಾತಾಡೋದಾದ್ರೂ ಎಷ್ಟಪ್ಪ ಅಂತಂದ್ರೆ ಬಹುದೂರ ಆ ಅಂತರವನ್ನು ಅವರು ಕಾಪಾಡಿಕೊಳ್ತಿದ್ರು ಅನ್ನುವಂಥದ್ದು. ಇವತ್ತಿನ ದಿವಸ ಏನಾಯಿತು ಅಂತಂದ್ರೆ ಸ್ವೇಚ್ಛಾಚಾರ ಅನ್ನುವಂಥದ್ದು ಹೆಚ್ಚಾಗಿ ರೋಗಗಳ ಸಂಖ್ಯೆ ಅನ್ನುವಂಥದ್ದು ಬಹಳಷ್ಟು ಆಗ್ಲಿಕ್ಕೆ ಎತ್ತಿದ್ರು. ನೋಡಿ, ಬಹಳಷ್ಟು ಸೋಂಕು ರೋಗಗಳೇ ಇದ್ದಾವೆ ಹೊರತಾಗಿ ಬೇರೆ ಯಾವ ರೋಗಗಳು ಇಲ್ಲ ಅನ್ನುವಂಥದ್ದು. ಮಾರಕ ರೋಗಗಳೇನಾದ್ರು ಎಲ್ಲವೂ